ಏನ್ ಮಾಡೋದೀಗ? ಗೌಡಿ ಇಷ್ಟೊಂದೇ ಇದೆಯಾ? ಹೇಗ್ ಬಂತು? ಹಿಂದೆ ರಾಧಿಕಾ ಶೀಲಂ ನಂಜುಗುಡಿ ಇದಾರ ಅಥವಾ ಇಲ್ವಾ? ನನ್ ಮುಂದೆ ಮಾತಾಡೋದಕ್ಕೆ ಹೆದರ್ಕೋತಿದ್ ಗೌಡಿ ನನ್ ತಾಯಿನ ಕಿಡ್ನಾಪ್ ಮಾಡಿ ದುಡ್ಡು ಕೊಡು ಅಂತ ಕೇಳ್ತಾ ಇದ್ದಾನೆ ಅಂದ್ರೆ ಯಾವ ಕೆಲಸ ಅಲ್ಲ. ಇದರಿಂದ ಬೇರೆ ಯಾರೋ ಇದ್ದಾರೆ. ದುಡ್ಡಿಗೆ ಏನ್ ಮಾಡ್ಲಿ ಈಗ? ಕೈದಿಗಳ ಪರಿವರ್ತನೆಗೆ ಶಾಂತನು ಏನಪ್ಪ ಸಪ್ಪಗಿದ್ಯಲ್ಲ, ಯಾಕೆ ಏನಾಯ್ತು? ಏನೂ ಇಲ್ಲ ದೇಸಾಯಿಗಳೇ. ಹೇಳಪ್ಪ, ಏನಾದರೂ ಸಮಸ್ಯೆ ಇದ್ರೆ ನಾನು ನಿಮ್ಗೆ ಸಹಾಯ ಮಾಡ್ತೀನಿ. ನೀನು ನಮ್ಮನೆ ಹುಡುಗ ಅಲ್ವಾ, ಯಾತಕ್ಕೆ ಸಂಕೋಚ ಪಡ್ತೀಯ? ನೋಡು, ನನ್ನ ಆತ್ಮೀಯರು ಯಾರಾದರೂ ತೊಂದರೆಗಳಿದ್ದರೆ ಅದನ್ನು ನನ್ನ ಕೈಲಿ ನೋಡೋದಕ್ಕಾಗೋದಿಲ್ಲ. ನಾನು ಮನಸ್ಸನ್ನು ಕಲ್ಲು ಮಾಡ್ಕೊಂಡಿರೋದು ಶಾರದರ ಬಗ್ಗೆ ಮಾತ್ರ. ಅದು ಯಾವತ್ತೂ ಹಾಗೇ ಇರುತ್ತೆ, ಬದಲಾಗೋದಿಲ್ಲ. ನೋಡು, ನಿನಗೇನೇ ಸಹಾಯ ಬೇಕಿದ್ರು ನನ್ನ ಕೇಳು, ಹಣ ಕಾಸು ಏನೇ ಆದರೂ ಅಷ್ಟೇ. ಸರಿ ದೇಸಾಯಿಗಳೇ, ಈಗ ಬೇಡ, ಬೇಕಾದ ಕೇಳಿ. ಸರಿಯಪ್ಪ.